ಮನುಷ್ಯನಿಗೆ ಅಪ್ಪ ಅಮ್ಮ ಆಸ್ತಿ ಅಂತಸ್ತು ಬಂಧು ಬಳಗ ಎಲ್ಲ ಇರ್ತಾರೆ. ಆದರೆ ಅವನ ಮನಸ್ಸಿನ ಮೂಲೆ ಮೂಲೆಯಲ್ಲಿ ಅಡಗಿರೋ ಸಂಕಟ ಹೇಳ್ಕೊಳ್ಳೋದಕ್ಕೆ ಪರಿಹಾರ ಹುಡುಕೋದಕ್ಕೆ ಒಂದು ಸಂಬಂಧ ಬೇಕು, ಅದೇ ಸ್ನೇಹ. ಗೆಳೆತನದ ಬೆಲೆ ತಿಳಿದಿದ್ದ ಅರ್ಜುನ ಅಕ್ಷೋಹಿಣಿ ಸೈನ್ಯದ ಬದಲಾಗಿ ಕೃಷ್ಣನೆಂಬ ಒಬ್ಬ ಗೆಳೆಯನ ಮೇಲೆ ನಂಬಿಕೆ ಇಟ್ಟು ಮಹಾಸಮರವನ್ನು ಜಯಿಸಿದ್ದು ಎಲ್ರಿಗೂ ತಿಳಿದಿರೋ ಇತಿಹಾಸ. ನಮ್ಮ ನಿಮ್ಮ ಜೀವನದಲ್ಲಿ ಒಳ್ಳೆ ಗೆಳೆತನ ಪಡೆದಿರೋದು ಆ ದೇವರು ನೀಡಿದ ಭಾಗ್ಯ ಅನ್ಬೇಕು, ಇಲ್ಲ ನಾವು ಮಾಡಿದ ಪುಣ್ಯ ಅನ್ಬೇಕು. ಈ ಗೆಳೆತನದಲ್ಲಿ ನಲಿವಿನ ಜೊತೆ ಜೊತೆಗೆ ಕೋಪ ತಾಪ ಮನಸ್ತಾಪಗಳಿಗೂ ಜಾಗ ಇದೆ. ಆದರೆ ಅದೆಲ್ಲ ಎಷ್ಟು ಹೊತ್ತು? ಗೆಳೆತನ ಅನ್ನೋ ಸೂರ್ಯನ ಮುಂದೆ ಮನಸ್ತಾಪ ಅನ್ನೋ ಮಂಜಿನ ತೆರೆ ಕರಗದೇ ಇರುತ್ತ? ಕೋಪ ಕರಗಿದ ಮರುಕ್ಷಣನೆ ಎದೆಯಾಳದಿಂದ ಗೆಳೆಯನನ್ನು ಕೂಗೋದೆ ಮೀನು ಚಡ್ಡಿ ದೋಸ್ತಿ ಕಣ ಕುಚ್ಚುಕು ಜೀವಕ್ಕಿನ್ನ ದಾಸ್ತಿ ಕಣ ಕುಚ್ಚುಕು. ದ್ವೇಷ ಅಸೂಯೆಗಳಿಂದ ತುಂಬಿ ತುಳುಕ್ತಾ ಇರೋ ಈ ಸಮಾಜ ಇಷ್ಟಾದ್ರೂ ಇಂದು ನೆಮ್ಮದಿಯಾಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಸ್ನೇಹ ಮತ್ತು ಪ್ರೀತಿ. ಇಂಥ ಸ್ನೇಹಕ್ಕೆ ಪ್ರೀತಿಗೆ ಬಳುವಳಿಯಾಗಿ ನಮ್ಮಿಂದ ಏನಾದರೂ ಕೊಡೋದಕ್ಕೆ ಸಾಧ್ಯನಾ? ಸಾಧ್ಯ ಇದೆ ಅಂತಂದ್ರೆ ಅದು ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿನೇ ಬಳುವಳಿ. ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಹಾಡುಬಾರು ಪ್ರೇಮ ಜೀವಿ. ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಹಾಡುಬಾರು ಪ್ರೇಮ ಜೀವಿ. ಕಾಲ ಮಾಸಿ ಮಸಣ ಸೇರಿದ್ರು ಸೇರಿದ ಕೈಗಳನ್ನ ಬಿಗಿಯಾಗಿ ಬಂಧಿಸೋ ಬಂಧನ ದೋಸ್ತಿ.